ಓಕೆ, ಇನ್ನು ಮನೆ ಮಂತ್ರಾಲಯದಲ್ಲಿ ಕರೆಗಳನ್ನು ಸ್ವೀಕಾರ ಮಾಡೋಣ. ಇನ್ನು ಬೆಂಗಳೂರಿನಿಂದ ಪ್ರಭಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಭಾ ಅವರೇ. ಹಲೋ ಹಲೋ, ಕೇಳಿಸ್ತಾ ಇದೆಯಾ ಪ್ರಭಾ ಅವರೇ? ಮಾತಾಡಿ. ಹಲೋ, ಹೇಳಿ ಅಮ್ಮ. ಸರ್, ನಮ್ಗೆ ಬಹಳ ಪ್ರಾಬ್ಲಮ್ ಆಗ್ತಿದೆ ಸರ್. ಮನೆ ವಿಡೋ ಪೆನ್ಷನ್ ಬರ್ತಾ ಇಲ್ಲ 8 ತಿಂಗಳಿಂದ. ಮನೆಯಲ್ಲಿ ಯಾರು ಇಲ್ವಾ? ಹಲೋ ಹೇಳಿ ಸರ್. ಹಲೋ, ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ ಸರ್. ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಏನ್ ಸಮಸ್ಯೆ ಆಗಿದೆ ನಿಮ್ಗೆ? ಏನಿಲ್ಲ ಸರ್, ನಂಗೆ ವಿಡೋ ಪೆನ್ಷನ್ ಬರ್ತಾ ಇಲ್ಲ. ನಮ್ ಸೊಸೆಗೆ 6 ತಿಂಗಳಿಂದ ಕೆಲಸ ಇಲ್ಲ. ಬಹಳ ಪ್ರಾಬ್ಲಮ್. ಮಗ ತುಂಬಾ ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಮ್ಮ. ಆಮೇಲೆ ನಿಮಗೆ ಕರೆ ಮಾಡ್ಬಿಟ್ಟು ನಾನು ಮಾತಾಡಿಸ್ತೀವಿ, ಆಯ್ತಾ? ಏನಿದೆ ಅಂತ ಕೇಳ್ಕೊಳ್ತೀನಿ. ಏನು ಹುಸೇನಪ್ಪ ಅಂತೇಳಿ ರಾಯಚೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹುಸೇನಪ್ಪ ಅವರೇ. ಸರ್ ನಮಸ್ತೆ ಸರ್. ಹೇಳ್ರಿ, ಏನಾಗಬೇಕಾಗಿತ್ರಿ? ಸರ್ ನನ್ನ ಹೆಸರು ಹುಸೇನಪ್ಪ ಅಂತ. ನಾನು ಟೋಟಲಿ ಬ್ಲೈಂಡ್ ಸರ್. ನನಗೆ ವಯಸ್ಸು 17 ಸರ್ ನಂದು. ಸರ್ ಈಗ ನನಗೆ 8 ತಿಂಗಳು ಆಯ್ತು ಸರ್. 2019 ಜನವರಿಲಿ ನನ್ನ ಪೆನ್ಷನ್ ಬಂದಿತ್ತು ಸರ್. ಅದಾದ್ಮೇಲೆ ತಿರ್ಗಾ ಪೆನ್ಷನ್ ಬರ್ಲಿಲ್ಲ ಸರ್ ನಂದು. ಯಾವಾಗಿಂದ ಸರ್? ಜನವರಿ 2020 ಬಂದಿತ್ತು ಸರ್. ಜನವರಿಗೆ ಕೊನೆ ಆಗೋಯ್ತು ಸರ್ ಅದು. ಅವಾಗಿಂದ ಮಂತ್ಲಿ ಪೆನ್ಷನ್ ಬಂದಿಲ್ಲ ಸರ್ ನಂದು. ಸರ್ ಅದು ಏನೋ ಡ್ರೆಸ್ ಆಫೀಸ್ ಹೋಗಿ ಲಿಂಕ್ ಮಾಡಬೇಕು ಅಂತ ಹೇಳಿದ್ರು ಸರ್. ಎಲ್ಲ ಲಿಂಕ್ ಮಾಡಿಸಾಗಿದೆ ಸರ್. 4-5 ಸರ್ತಿ ಟ್ರೆಜಿಡಿಗೆ ತಿರುಗಾಡಿದ್ದೀನಿ ಸರ್. ನಾನು ನನಗೂ ಕಣ್ ಕಾಣೋದಿಲ್ಲ. ಇನ್ನೊಬ್ಬರನ್ನ ಕರ್ಕೊಂಡು ಹೋಗ್ಬೇಕು ಸರ್ ನಾನು. ಮತ್ತೆ ರಾಯಚೂರ್ಗೆ ಹೋಗ್ಬಾ ಅಂತ ಹೇಳಿದ್ರು ಸರ್. ಯು ಡಿ ಐ ಡಿ ಕಾರ್ಡ್ ಅಂತ ಹೇಳಿ ಬಂದಿದೆ ಅಂತೆ. ಅದು ಸೆಂಟ್ರಲ್ ಗವರ್ಮೆಂಟ್ ಇಂದ ಮೋದಿಜಿ ಅವ್ರು ಮಾಡಿದ್ದಾರೆ. ಅದನ್ನ ಮಾಡಿಸ್ಕೋಬೇಕು, ದುಡ್ಡು ಬರುತ್ತೆ ಅಂತ ಹೇಳಿದ್ರು ಸರ್. ಅದು ಆದ್ಮೇಲೆ ಅದನ್ನು ಮಾಡಿಸ್ಕೊಂಡ್ ಬಂದಿದ್ದೀನಿ ಸರ್. 2 ಸರ್ತಿ ಹೋಗಿ. ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಲಿಂಕ್ ಆಗಿತ್ತಾ? ಸರ್ ಎಲ್ಲ ಲಿಂಕ್ ಆಗಿದೆ ಸರ್. ಮೊನ್ನೆ ಹೋಗಿ ಲಿಂಕ್ ಮಾಡ್ತಿದೀವಿ ಸರ್. ಆದ್ರೆ ಇವಾಗ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಎಲ್ಲ ಲಿಂಕ್ ಆಗಿದೆ. ಇವಾಗ ತಾಲೂಕು ಒಂದ್ ಬೇರೆ ಆಗಿದೆ ಸರ್. ನಮ್ದು ರಾಯಚೂರು ಮೊದಲು ಮಸ್ಕಿ ಸಿಂಧಾನೂರ್ ಇತ್ತು ಸರ್ ತಾಲೂಕು. ಇವಾಗ ಮಸ್ಕಿ ತಾಲೂಕ್ ಆಗಿದೆ. ಪಾಸ್ಪೋರ್ಟ್ ಎಲ್ಲ ಚೇಂಜ್ ಆಗಿದೆ ಅಂತ ಹೇಳ್ತಾರೆ. ಟ್ರೆಜಿಡಿ ಸರ್ ಕೂಡ ನಮಗೆ ಕೇರ್ ಮಾಡ್ತಾ ಇಲ್ಲ ಸರ್. ಅವ್ರಿಗೆ ಕಾಲ್ ಮಾಡಿದ್ರು ಅವರು ಕೂಡ ಇಲ್ಲ 17 ತಾರೀಕಿಗೆ ನಿಮ್ ದುಡ್ಡು ಅಕೌಂಟಿಗೆ ಹೋಗಿದೆ ಅಂತ ಹೇಳ್ತಾ ಇದಾರೆ ಸರ್. ಇಲ್ಲಿ ಪೋಸ್ಟ್ ಅಲ್ಲಿ ಚೆಕ್ ಮಾಡ್ತಿದ್ರೆ ಅಲ್ಲಿ ದುಡ್ಡು ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಸರ್. ಇವರು ಗಜಿಬಿಜಿ ಆಗಿದೆ ನಿಮ್ ಕೇಸ್. ಇದು ತಾಲೂಕು ಒಂದ್ ಕಡೆಗೆ ಬೇರೆ ಆಗಿದೆ ಅಂತ ಹೇಳ್ತಾ ಇದೀರಾ, ಇನ್ನೊಂದ್ ಕಡೆಗೆ ಅಕೌಂಟ್ ಬೇರೆ ಆಗಿದೆ. ನಿಮ್ ಅಕೌಂಟ್ ಅಲ್ಲೇ ಬರ್ಬೇಕಲ್ಲ, ತಾಲೂಕ್ ಆದ್ರೆ ಏನ್ ಸಮಸ್ಯೆ ಆಗುತ್ತೆ? ಅದೇ ಪಾಸ್ವರ್ಡ್ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದಾರೆ ಸರ್. ಅವರು ಪಾಸ್ವರ್ಡ್ ಮಾಡಿಸ್ಕೊಳ್ಳಿ ಮತ್ತೆ ಸರಿತ್ನಂಗೆ ಎಲ್ಲ ಮಾಡಿಸ್ಕೊಂಡ್ ಬಂದಿದೆ ಸರ್. ಈಗ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ 17 ತಾರೀಕು ಇದೆ ಅಂದ್ರೆ ಜುಲೈ 17 ತಾರೀಕಿಗೆ ಹೋಗಿದೆ. 2020 ಜುಲೈ 17ಕ್ಕೆ ನಿಮ್ ಅಕೌಂಟಿಗೆ ದುಡ್ಡು ಹೋಗಿದೆ ಅಂತ ಹೇಳ್ತಾ ಇದಾರೆ ಸರ್. ಅವರು ಅಕೌಂಟಿಗೆ ಹೋಗಿದೆ ಅಂದ್ರೆ ತಕ್ಕೊಳಕ್ ಆಗಿಲ್ಲ. ಒಂದ್ಸಲ ಹೋಗಿ ಚೆಕ್ ಮಾಡಿ ಹುಸೇನಪ್ಪ ಅವರೇ, ನೀವು ಅಲ್ಲಿ ಹೋಗಿ. ಸರ್ ನಾನು ಅದೇ ಚೆಕ್ ಮಾಡ್ತಿದ್ದೀನಿ, ಪೋಸ್ಟಿಗೆ ಹೋಗಿ ಚೆಕ್ ಮಾಡಿಸ್ಬೇಕು ಸರ್. ನಾವು ಪೋಸ್ಟ್ ಅಲ್ಲೇ ತಗೋತಾ ಹೋಗಿ ದಯವಿಟ್ಟು ಅಲ್ಲೇ ಹೋಗಿ ಚೆಕ್ ಮಾಡಿ ಸರ್. ಇನ್ನು ಮುನಿಕೃಷ್ಣಪ್ಪ ಅಂತೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮುನಿಕೃಷ್ಣಪ್ಪ ಅವರೇ. ನಮಸ್ಕಾರ, ತುಂಬಾ ದಿನ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಸರ್. ನಮ್ದು ನಾವು ಕುಂಬಾರರು. ನಾವು ಏನಂದ್ರೆ ವರ್ಷಕ್ಕೊಂದ್ಸಲಿ ಗಣೇಶ ಮಾಡ್ತೀವಿ. ನಾವು ಏನಂದ್ರೆ ಈ ಕಿತ ಅಂಗಡಿ ಹಾಕಿ ಬಿಡ್ತಾರಲ್ಲ, ಅದಂದ್ರೆ ಕೇಳಲ್ಲ ಅಂತ. ಸ್ಯಾರೆ ದೊಡ್ಡ ಏನಿಲ್ಲ, ಸಣ್ಣ ನಾರ್ಮಲ್ ಬಿಡ್ತಾ ಇಲ್ಲ ಅಂತನಾ? ಈಗ ಅದನ್ನ ಕೊಡ್ತಾ ಇಲ್ಲ ಸಾರ್ವಜನಿಕ ಗಣಪತಿ ಇಡೋಕೆ. ಬಟ್ ನೀವು ಮಾರಾಟ ಈಗ ಮನೆಯಲ್ಲೂ ಇಟ್ಕೊಳ್ಬೇಕು ಅಂತಾರೆ, ಗಣಪತಿ ಕೊಡ್ಲೇಬೇಕು, ನೀವು ಮಾಡ್ಲೇಬೇಕು, ಮಾರಾಟ ಮಾಡ್ಲೇಬೇಕು. ತಗೊಂಡೋಗೋರು ತಗೊಂಡು ಹೋಗೇ ಹೋಗ್ತಾರೆ. ಹೌದು ಸರ್, ನಮ್ಗೆ ಏನಂದ್ರೆ ಯಾಕಂದ್ರೆ ನಮ್ಗೆ ವರ್ಷಕ್ಕೊಂದು ಅದೇ ಅದೊಂದೇ ಆದಾಯ ಅಲ್ಲ ಕೊಡ್ತಾರೆ. ಇನ್ನು ಕೂಡ ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಇನ್ನು ಕೂಡ ಅದನ್ನ ತೀರ್ಮಾನ ತಗೊಂಡಿಲ್ಲ, ಕೊಡ್ತಾರೆ ಮಾರಾಟ ಮಾಡಕ್ಕೆ. ಸ್ವಲ್ಪ ದಿನ ವೇಟ್ ಮಾಡಿ ಸರ್, ಕೊಡ್ತಾರೆ. ಮನೇಲಿ ಗಣಪತಿ ಇಡಕ್ಕಂತೂ ಅದನ್ನ ಕ್ಯಾನ್ಸಲ್ ಮಾಡಕ್ ಆಗಲ್ವೇ? ಮನೇಲಿ ಗಣಪತಿ ಇಡಕ್ಕಂತೂ ಪರ್ಮಿಷನ್ ಇದ್ದೇ ಇದೆಯಾ? ಸೊ ಮನೇಲಿ ಇಟ್ಕೊಳ್ಬೇಕು ಅಂತಂದ್ರೆ ತಗೊಂಡು ಹೋಗ್ಲೇಬೇಕಾ? ಮತ್ತೆ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿ ಕೊಡ್ತಾರೆ ಅವಕಾಶನ. ಅದಕ್ಕೊಂದ್ ಟೈಮ್ ಏನೋ ಫಿಕ್ಸ್ ಮಾಡ್ತಾರೆ, ಆ ಟೈಮ್ ಅಲ್ಲಿ ತಗೊಂಡು ಹೋಗಕ್ಕೆ ಏನೋ ಅವಕಾಶ ಮಾಡಿ ಕೊಡ್ತಾರೆ ನಿಮ್ಗೆ, ಆಯ್ತಾ? ಇನ್ನು ಕುಮಾರ್ ಅಂತೇಳಿ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಕುಮಾರ್ ಅವರೇ. ಸರ್ ನಮಸ್ಕಾರ ಸರ್, ನಮ್ ದಾವಣಗೆರೆಯಿಂದ ಕುಮಾರ್ ಅಂತ ಮಾತಾಡ್ತಿದ್ದೆ. ನಾನು ಅದನ್ನೇ ಹೇಳಿದೆ ಸರ್, ಹೇಳಿ ಸರ್. ಅದೇ ಏನಿಲ್ಲ ಸರ್, COVID-19 ಸ್ಕೀಮ್ ಅಲ್ಲಿ 5,000 ಯಡಿಯೂರಪ್ಪನವರು ಪರಿಹಾರಧನ ಘೋಷಣೆ ಮಾಡಿದ್ರು ಸರ್. ಯಾವುದಕ್ಕೆ? ಆಟೋ ಡ್ರೈವರ್ ಸರ್. ಅದೇ ಸರ್, ಯಾಕಂದ್ರೆ ಸರ್ ಈಗ 1ನೇ 1ನೇ ತಾರೀಕು 6ನೇ ತಿಂಗಳಿಗೆ ಅಪ್ಡೇಟ್ ಮಾಡಿರೋದು, ಎಲ್ಲ ಸಬ್ಮಿಟ್ ಆಗಿದೆ ಸರ್.
ಅದೇ ಈಗ ನಿಮ್ಮ ಹತ್ರ ಎಷ್ಟೋ ಜನ ಕೇಳಿದಾಗ ನೀವು ಅಲ್ಲಿ ಫೈಲ್ ಸೇರಿರಲ್ಲ, ಈಗ ಆಧಾರ್ ಕಾರ್ಡ್ ಸೇರಿರಲ್ಲ, ಫಸ್ಟ್ ಲಿಂಕ್ ಮಾಡ್ರಿ, ಅಲ್ಲಿ ಹೋಗಿ ಚೆಕ್ ಮಾಡ್ರಿ, ಇನ್ನೊಂದ್ ಸಲ ಅರ್ಜಿ ಹಾಕ್ರಿ ಅಂತ ಹೇಳಂದ್ರೆ ನಾವು 4 ಸಲ ಹೋದ್ರು ಅದು ಪ್ರೊಸೆಸಿಂಗ್ ಅಂತ ತೋರಿಸುತ್ತೆ, ಪೆಂಡಿಂಗ್ ಅಂತ ತೋರಿಸುತ್ತಾರೆ. ಅದೇ ಕಂಪ್ಯೂಟರ್ ನೋಡಲಿ ಅರ್ಜಿ ತಗೊಳ್ಳದೇ ಇಲ್ಲ ಅದು, ನಿಮ್ದೆಲ್ಲ ಕರೆಕ್ಟ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಹೋಗ್ರಿ ಅಂತ ಹೇಳ್ತಾರೆ. ಈಗ 2 ತಿಂಗಳ ಸರ್ ಅದು ಅಮೌಂಟ್ ಬಂದಿಲ್ಲ, ಏನಿಲ್ಲ ಸರ್. ಓಕೆ, ಇನ್ನು ಬೆಂಗಳೂರಿಂದ ಸಾವಿತ್ರಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸಾವಿತ್ರಿ ಅವರೇ. ಸರ್ ನಮಸ್ತೆ ಸರ್. ಹೇಳಿ ಅಮ್ಮ. ಸರ್ ಇದು ಆನ್ಲೈನ್ ಶಿಕ್ಷಣದ ಬಗ್ಗೆ ಮಾತಾಡಬೇಕಾಗಿತ್ತು ಸರ್. ಏನ್ ಮಾತಾಡಬೇಕಾಗಿತ್ತು ಸರ್? ಇದು ಫೀಸು 50% ಆದ್ರೂ ಕಡಿಮೆ ಮಾಡ್ಬೇಕಲ್ಲ ಸರ್. ಏನ್ ಮಾಡೋಣ ಈಗ ಸರ್? ಏನ್ ಮಾಡ್ಬೇಕು ನಮ್ಗೂ ಗೊತ್ತಾಗ್ತಾ ಇಲ್ಲ ಸರ್. ತುಂಬಾ ಕಷ್ಟ ಆಗ್ತಾ ಇದೆ. ಲಾಕ್ಡೌನ್ ಇಲ್ಲ ಅಂದ್ರೆ ಎಲ್ಲಾದ್ರೂ ದುಡ್ಡಾದ್ರೂ ನಾವು ಕಟ್ತಾ ಇದ್ವಿ ಸರ್. ಈ ತರ ನನಗೆ ಅರ್ಥ ಆಗತ್ತಮ್ಮ ನಿಮ್ ಕಷ್ಟ. ಈಗ ಸರ್ಕಾರ ಕಷ್ಟ ಅರ್ಥ ಆಗ್ತಿಲ್ವೇ, ಶಿಕ್ಷಣ ಸಂಸ್ಥೆಗಳಿಗೆ ಅರ್ಥ ಆಗ್ತಿಲ್ವೇ, ಏನ್ ಮಾಡುದು ಸರ್? ಈಗ ಏನ್ ಮಾಡೋಣ ಹೇಳಿ ಅಮ್ಮ. ನಾವಾದ್ರು ಸರ್ ನಮ್ಗೆ ಗೊತ್ತಿಲ್ಲ, ನೀವೇ ಹೇಳ್ಬೇಕು ಸರ್. ಎಲ್ಲ ಅದನ್ನೇ ಹೇಳಿ, ನಾನೇನ್ ಮಾಡ್ಲಿ ಹೇಳಿ. ಇವಾಗ ಏನ್ ಮಾಡ್ತೀರಾ ಗೊತ್ತಿಲ್ಲ ಸರ್. ನೀವು ಹೇಳಿ ಇವಾಗ ಏನ್ ಮಾಡೋಣ ಅಂತ, ನೀವ್ ಹೇಳಿದ್ರೆ ಹಂಗ್ ಮಾಡೋಣಂತೆ ಸರ್. ಏನ್ ಮಾಡ್ಬೇಕು ನಮ್ಗೆ, ಏನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಯಾಕೆ ಸ್ಕೂಲ್ ಕಡೆಯಿಂದ ಮೆಸೇಜ್ ಬರ್ತಾ ಇದೆ, ಫೀಸ್ ಕಟ್ಟಿ ಫೀಸ್ ಕಟ್ಟಿ ಅಂತ. ಏನು ಏನ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೆಂಗ್ ಸರ್ ಮಕ್ಳು ಓದ್ತಾವ ಬಿಡ್ತಾವ ಅದೆಲ್ಲ ಗೊತ್ತಿಲ್ಲ. ಆನ್ಲೈನ್ ಕ್ಲಾಸಸ್ ಇದೆಯಾ? ಆನ್ಲೈನ್ ಕ್ಲಾಸಸ್ ನಡೀತಾ ಇದೆಯಾ? ಹೌದು ಸರ್ ನಡೀತಾ ಇದೆ. 2 ಮಂತ್ ಜೂನ್ ಫಸ್ಟ್ ಇಂದ ಫಸ್ಟ್ ವೀಕ್ ಇಂದ ನಡೀತಾ ಇದೆ. ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗಿದ್ದಾರೆ ನಿಮ್ಮ ಮಕ್ಕಳು? ನಮ್ಮ ಮಗ ಅಟೆಂಡ್ ಆಗ್ತಾ ಇದ್ದಾರೆ. ಹೋಗಿ ಒಂದ್ಸಲ ಸ್ಕೂಲ್ ಅಲ್ಲಿ ಮಾತಾಡಿ, ಕೆಲವೊಂದಿಷ್ಟು ಕಟ್ತೀವಿ, ಕೆಲವೊಂದಿಷ್ಟು ಇದನ್ನ ಮಾಡಿಕೊಡಿ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ. ಸರ್ ನಾವು ಮಾತಾಡಿದ್ವಿ ಸರ್, ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನು ಮಾಡಕ್ ಆಗಲ್ಲ, ಇವಾಗ ಎಲ್ರು ಕಟ್ತಾ ಇದಾರೆ, ನೀವು ಕಟ್ಲೇಬೇಕು. ಅದೇ ಟೀಚರ್ಸ್ ಎಲ್ಲಾ ಪೋಷಕರು ಒಂದೇ ರೀತಿಯಲ್ಲಿ ಇದ್ಬಿಟ್ಟಿದ್ರೆ ಸಮಸ್ಯೆ ಇರ್ತಾರಲಿಲ್ಲ. ಹೌದು ಸರ್. ಎಲ್ಲಾ ಪೋಷಕರು ಏನ್ ಮಾಡ್ತಾರೆ, ನಾನು ಕಟ್ಬಿಡ್ತೇನೆ, ಉಳಿದವ್ರು ಏನಾದ್ರು ಮಾಡ್ಕೊಳ್ಳಿ ಅಂತ ಹೋಗ್ತಾರಲ್ಲ, ಇದೇ ಸಮಸ್ಯೆ. ಶಾಲೆಗಳು ಹಾಗೆ ಹೇಳೋದು, ಅವ್ರು ಕಟ್ಟಿದ್ರೆ ನೀವೇ ಕಟ್ಟಕ್ ಆಗಲ್ಲ, ನೀವು ಕಟ್ಟಿ ಅಂತೇಳಿ. ಬಟ್ ಶಾಲೆಗಳು ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಪರಿಸ್ಥಿತಿ, ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ, ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಅವ್ರು ಅರ್ಥನೆ ಮಾಡ್ಕೊಳ್ಳಲ್ಲ. ಏನು ಮಾಡಕ್ ಆಗಲ್ಲ, ಸರ್ಕಾರನೇ ಏನಾದ್ರು ಮಾಡ್ಬೇಕು. ಇನ್ನು ಸುರೇಶ್ ಇನ್ನು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಸರ್. ಹೇಳಿ ಸರ್. ಏನಿಲ್ಲ ಸರ್, ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಅಂತ 2,000 ರೂಪಾಯಿ ಹಾಕ್ತಿರಲ್ಲ ಸರ್, ಅದು ಎಲ್ಲಾ ರೈತರಿಗೂ ತಲುಪಿಲ್ಲ, ಕೆಲವು ರೈತರಿಗೆ ತಲುಪಿದೆ. ಆಮೇಲೆ ಪೌತಿ ಖಾತೆ ಅಂತ, ಪೌತಿ ಖಾತೆದಾರರಿಗೆ ಅವ್ರ ಮನೆ ವಾರಸುದಾರರಿಗೆ ಅಂತ ಸರ್ವೆ ಮಾಡಿ ಎಲ್ಲಾ ದಾಖಲಾತಿನೂ ಇಸ್ಕೊಂಡ್ರು ಸರ್. ಪೌತಿ ಖಾತೆ ಅವರ ತಂದೆ ತೀರೋಗಿದ್ರೆ ಅವ್ರ ಮಕ್ಕಳಿಗೆ ಯಾರು ಕೊಡ್ಬೋದು ಅಂತ ಸರ್ವೆ ಮಾಡಿ VARI ಎಲ್ಲಾ ಸರ್ವೆ ಮಾಡಿ ದಾಖಲಾತಿ ಎಲ್ಲಾನು ತೆಗೆದುಕೊಂಡ್ರು. ತೆಗೆದುಕೊಂಡ್ರು, ಈಗ ಅದು ಹಾಕ್ಲಿಲ್ಲ. ಸುಮ್ನೆ ಲೆಕ್ಕಕ್ಕೆ ಮಾತ್ರ ನಾವು 8 ಕೋಟಿ ಜನಕ್ಕೆ ಹಾಕಿದೀವಿ, 8 ಕೋಟಿ ಜನಕ್ಕೆ ಹಾಕಿದೀವಿ ಅಂತ ಹೇಳ್ತಾರಲ್ಲ ಸರ್. ಒಬ್ಬರೇ ಈಗ ಅದ್ರ ಬಗ್ಗೆ ಮಾತಾಡಿರೋ, ಉಳಿದವರೆಲ್ಲಾ ಬಂದಿದೆ ಅಂತಾನೆ ಹೇಳ್ತಾ ಇದ್ರೆ ಎಲ್ಲರ ಅಕೌಂಟ್? ಇಲ್ಲ, ಪೌತಿ ಖಾತೆ ಬಂದಿಲ್ಲ ಸರ್ ಯಾರು. ಪೌತಿ ಖಾತೆ ಗೊತ್ತಿಲ್ಲ, ಬಟ್ ಉಳಿದವ್ರಿಗೆ ಎಲ್ಲಾ ಬಂದಿದೆ. ಅದನ್ನ ಏನಾದ್ರೂ ಗೊತ್ತಿಲ್ಲ, ಅದನ್ನ ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ. ತಂದೆ ತೀರ್ಕೊಂಡಿದ್ರೆ ಮಕ್ಕಳಿಗೆ ಅದ್ ಬರುತ್ತಾ ಇಲ್ಲ, ಕೊಡ್ತಾರಾ ಇಲ್ಲ, ಸೊ ಅದ್ರ ಬಗ್ಗೆ ನನಗಂತೂ ಸದ್ಯಕ್ಕೆ ಮಾಹಿತಿ ಇಲ್ಲ. ನಾನು ಮಾಹಿತಿ ತಗೊಂಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಇನ್ನು ಶರೀಫ್ ಅಂತೇಳಿ ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶರೀಫ್ ಅವರೇ. ನಮಸ್ಕಾರ ರೀ ಸರ್. ಹೇಳ್ರಿ ಸರ್, ಏನಾಗಬೇಕಾಗಿತ್ರಿ? ನಮ್ದು ಅದು ಬೆಳೆ ವಿಮಾ ಕಟ್ಟಿದ್ವಿ 2014-15. ಹ್ಮ್, ಅದು ಬಂದೈತೇನ್ರಿ? ಯಾವ್ದು ಹೇಳಿ? ಅದು ಬೆಳೆ ವಿಮಾ. ಹ, ಬೆಳೆ ವಿಮಾ ಬಂದ್ರಿ ಸರ್, ಅದನ್ನ ಕಟ್ಟಿದ್ವಿ, ಅದು ಬಂದತ್ತ. ನಮ್ಮನ್ ಕರೆದು ಬ್ಯಾಂಕ್ ಅಕೌಂಟ್ ನಂಬರ್ ಅಲ್ಲಿಂದ ಇದು ಇದನ್ನ ಆಧಾರ್ ಕಾರ್ಡ್ ನಂಬರ್ ಎಲ್ಲ ತಗೊಂಡ್ರೇನ್ರಿ? ಸೈ ಮಾಡಂದ್ರೆ ಸೈ ಮಾಡಿನ ಬಂದಿವಿ, ಇಲ್ಲಿವರೆಗೆ ಬಂದಿಲ್ರಿ. ಅದು 2000 ಇದು ಯಾವಾಗ ಮೇ ತಿಂಗಳದಾಗ ಕೊಟ್ಟು ಬಂದಿನೇನ್ರಿ ಎಲ್ಲವೂ. ವಿಮೆ ಇದ್ದ? ಹೌದ್ರಿ. ಬೆಳೆ ವಿಮೆ ಬರ್ಬೇಕಾಗಿತ್ತ ನಿಮ್ಗೆ? ಹ್ಞೂನ್ರಿ, ಅದು ಬಂದೇ ಇಲ್ಲ. ಮೇ ತಿಂಗಳದಾಗ ಕೊಟ್ಟು ಬಂದಿನೇನ್ರಿ, ತಿರುಗಿ ಇಲ್ಲಿವರೆಗೆ ತಾವ ಫೋನ್ ಮಾಡಿ ಕರೆಕ್ಟ್ ಕಳಿಸಿ ತಗೊಂಡಾರೆ ಎಲ್ಲವೂ. ಎಷ್ಟು ಬರ್ಬೇಕಾಗಿತ್ರಿ ಅದೇ? ಅದು ಎಷ್ಟೆಷ್ಟು ಹಾಕ್ಯಾರನ್ರಿ ಸರ್, ನಾವು ಅದನ್ನ ನೋಡಿಲ್ಲ. ನಿಮ್ದು ವಿಮಾ ಬಂತ ಬಂದ್ ತಗೊಂಡು ಇದನ್ನ ನಿಮ್ ಬ್ಯಾಂಕ್ ಅಕೌಂಟ್ಗೆ ಹಾಕ್ತೇವೆ ನಾವು. ಬ್ಯಾಂಕ್ ಅಕೌಂಟ್ ನಂಬರ್ ಕೊಡ್ರಿ, ಅಲ್ಲಿಂದ ನಿಮ್ ಆಧಾರ್ ಕಾರ್ಡ್ ನಂಬರ್ ಕೊಡ್ರಿ ಅಂದ್ರೆ ಹೋಗಿ ಕೊಟ್ಟು ಬಂದಿನೇನ್ರಿ. ನಿಮ್ ಅಕೌಂಟ್ ಚೆಕ್ ಮಾಡಿದ್ರ ನೀವು? ಇಲ್ರಿ, ಅಕೌಂಟ್ ಚೆಕ್ ನಿನ್ನೆ ಮೊನ್ನೆ ಚೆಕ್ ಮಾಡ್ಕೊಂಬಂದಿನೇನ್ರಿ. ಇಲ್ರಿ, ಅದು ಬಂದಿಲ್ಲ. ಒಂದ್ಸಲ ಹೋಗಿ ಯಾರಾದ್ರೂ ಹೋಗಿ ನೋಡ್ರಿ, ಅದ್ರ ಎಲ್ಲಾರು ಬಂದಿದ್ದನ್ ತಕೊಂಡಾರೋ ಏನೋ ಅಂತ ಹೇಳಿ ಮತ್ತೆ. ನೀವು ನೋಡಿದಾಗ ಇಲ್ರಿ, ಅದ್ರ ಬಂದಿದ್ದನ್ನ ಯಾರು ತಕೊಂಡ್ರ ನೋಡ್ರಿ ಅಂತ ಅಂದೆ ನಾನು. ಆಯ್ತು, ನಾನು ಹೇಳ್ತೀನಿ ಬಿಡ್ರಿ, ನಮ್ಮ ರಿಪೋರ್ಟರ್ಗೆ ಹೇಳ್ತೀನಿ. ಇನ್ನು ಅರುಣ ಅಂತೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅರುಣ ಅವರೇ. ನಮಸ್ಕಾರ ಸರ್. ಹಲೋ. ನಮಸ್ತೆ, ಹೇಳಿ.
ಅದು ಸರ್ ನನ್ ಮಗಳಿದಾಳಲ್ಲ ಇದ್ರಲ್ಲಿದ್ದಾಳೆ ಯಶವಂತಪುರ ಫ್ರೋಸ್ಕಾಸ್ ನೈನ್ತ್ ಮೇನ್ ಒಳಗಿರೋದು, ಅವಳು ಪ್ರೆಗ್ನೆಂಟ್ ಇದ್ದಾಳೆ 7 ಮಂತ್ಸ್, ಆಮೇಲೆ ಎ ಟು ಜೆಡ್ ಮಾತ್ರೆ. ಅಲ್ಲಿ ಸ್ಕೂಲಿಗೆ ಹೋಗ್ತಿದ್ದಿಡ್ರಿ, ಬಾಲ ಸ್ಕೂಲ್ ರಜಾ ಇದೆ, ಈಗ ಅವಳಿಗೆ ತುಂಬಾ ಕಷ್ಟ ಇದೆ ಸರ್. ನೀವೆಲ್ಲಿಂದ ಕರೆ ಮಾಡಿದೀರಾ? ನಾನು ಇದು ಸರ್ ಯಶವಂತಪುರ್ನಲ್ಲಿಂದ. ಮತ್ತೆ ನಿಮ್ ಮಗಳು ಅಲ್ಲೇ ಇದ್ದಾರೆ ಅಂತ ಹೇಳ್ತೀರಾ? ಅಲ್ಲ ಸರ್, ನಾನ್ ಮಾತಾಡಿರ್ತದ ದಾವಣಗೆರೆ ದಿನ, ನನ್ ಮಗಳಿರೋದು ಬೆಂಗಳೂರಿನಲ್ಲಿ. ಮತ್ತೆ ಅದನ್ನ ಹೇಳಿ ನಾ, ನೀವ್ ಎಲ್ಲಿಂದ ಮಾತಾಡ್ತೀರ ಅಂದ್ರೆ ಬೆಂಗಳೂರು ಅಂತ ಹೇಳ್ತಾ ಇದೀರಾ? ಇಲ್ಲ, ನೀವು ದಾವಣಗೆರೆಯಲ್ಲಿ ಇರೋದಾ? ಹಾ, ನಾ ದಾವಣಗೆರೆ ಇರೋದು. ನನ್ ಗಂಡ ಇಲ್ಲ, ಆದ್ರೂ ನನ್ ಮಕ್ಳು ಎರಡು ಹೆಣ್ಮಕ್ಳು ಬೆಂಗಳೂರಿನಲ್ಲಿ ಇದ್ದಾಳೆ, ಒಬ್ಳು ಎಚ್ ಬಿ ಆರ್ ಲೈಟ್, ಅವ್ರು ಚಲೋ ಅದಾರಿ. ಈಕೆ ದೊಡ್ಡವಳಿಗೆ ತುಂಬಾ ಕಷ್ಟ ಇದೆ ಸರ್, ಪ್ಲೀಸ್ ಹೆಲ್ಪ್ ಮಾಡ್ರಿ ಚಲೋ. ಯಾಕೆ ಮನೆಯವ್ರು ಇಲ್ವಾ? ಅವ್ರ ಮನೆಯವ್ರು ಇಲ್ಲ ಸದಾರೆ, ಅವರು ಯಾವ್ದದು ಇದಕ್ಕೆ ಹೋಗ್ತಾ ಇದಾರೆ, ಮಣ್ಣೆ ಹೋಗ್ತಾ ಇದಾರೆ ಪೆಟ್ರೋಲ್ ಬಂಕಿಗೆ, ಅದೇ ಸ್ಕೂಲಿಗೆ ಇದು ಆದ್ಮೇಲೆ ಸ್ವಲ್ಪ ಕಷ್ಟ, ಬಾಡಿಗೆ ಕಟ್ಟಬೇಕು, ತುಂಬಾ ಕಷ್ಟ ಇದೆ ಸರ್. ಯಾಕೆ ಅವ್ರು ಕೆಲಸ ಮಾಡ್ತಿಲ್ವಾ ಮನೆಯವರು? ಬರೇ 7,000 ರೂಪಾಯಿ ಕೊಡ್ತಾ ಇದಾರೆ ನೋಡ್ರಿ, ಅಲ್ಲಿ ಇದ್ರ ಹತ್ರ ಯಾವ್ದೋ ಶಾಂತಿ ಟ್ಯಾಂಕಿ ಐತಲ್ಲ ಪೆಟ್ರೋಲ್ ಬಂಕ್, ಅಲ್ಲಿ ಕೊಡ್ತಾ ಇದಾರೆ ಪೆಟ್ರೋಲ್ ಹಾಕಕ್ಕೆ. ಏನಾಗಬೇಕಾಗಿದೆ ಅವ್ರಿಗೆ? ಅವಳಿಗೆ ಮೆಡಿಸಿನ್ ಒಂದಿಷ್ಟು ಕೊಡಿಸಿದ್ರೆ ಚಲೋ ಆಗ್ತಿತ್ತು. ಅಕ್ಕಿ ಬ್ಯಾಳಿ ಕೊಟ್ಟಿದ್ದೀನಿ ನನ್ ಸೊಸೈಟಿ ಕಾರ್ಡಿಂದ, ಸ್ವಲ್ಪ ಎಣ್ಣೆ ಏನಾರ ಸಹಾಯ ಮಾಡಿದ್ರೆ ಅಷ್ಟೇ ಸರ್, ಇನ್ನೇನು ಕೇಳಲ್ಲ. ಸರಿ ಆಯ್ತಮ್ಮ, ಬೆಂಗಳೂರು ಯಶವಂತಪುರದಲ್ಲ? ಹಾ, ಯಶವಂತಪುರ ಪ್ರೋಸ್ಕಾಸ್ ನೈನ್. ಸರಿ ಸರಿ, ಆಯ್ತು ಬಿಡಿ, ಆಯ್ತು ಬಿಡಿ, ಎಲ್ಲ ಪೂರ್ತಿ ಡೀಟೇಲ್ ಕೊಟ್ಟು ಮನೆ ಅಡ್ರೆಸ್ ಹೇಳ್ಬಿಡಿ ನೀವು, ನಾವು ಹೇಳ್ತೀವಿ ಬಿಡಿ, ಮಾತಾಡ್ತೀವಿ. ಓಕೆ, ಥ್ಯಾಂಕ್ ಯು. ಓಕೆ, ಇನ್ನು ಸ್ವಾಮಿಗೌಡ ಅಂತೇಳಿ ಶಿವಮೊಗ್ಗದಿಂದ ಕರೆ ಮಾಡಿದರೆ. ನಮಸ್ಕಾರ. ಹಲೋ ಹಲೋ, ಸಾಗರ ತಾಲೂಕು ಅವನಹಳ್ಳಿ ಹೇಳಿ, ಏನಾಗಬೇಕಾಗಿತ್ತು? ಕುಮಾರಸ್ವಾಮಿ ಸರ್ಕಾರದಲ್ಲಿ ಬೇಸರ ಮನ್ನಾ ಆಗಿತ್ತು, ಅವರು ಮನ್ನಾ ಮಾಡಿಲ್ಲ ಸರ್. ಹ್ಞೂ, ಅದಾಗಿಲ್ಲ, ಕೆಲವ್ರಿಗೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಅಂತಂದ್ರೆ ಸಮಸ್ಯೆ ಆಗಿದೆ ಅಂತೆ, ಅದು ಕೆಲವರದ್ದು, ಅದಕ್ಕೆ ಒಂದಿಷ್ಟು ಕಂಡೀಷನ್ಸ್ ಅಪ್ಲೈ ಹಾಕಿದ್ರಂತೆ. ಕಂಡೀಷನ್ ಫುಲ್ಫಿಲ್ ಮಾಡಿದ್ವಿ. ಅಲ್ಲ, ನಿಮ್ದು ಅದಕ್ಕೆ ಅಪ್ಲೈ ಆಗುತ್ತೋ ಇಲ್ಲೋ ನೋಡ್ಕೊಳ್ಳಿ ಒಂದ್ಸಲ. ಅಲ್ಲ, ಕಂಡೀಷನ್ಸ್ ನೀವು ಕೇಳೋದು ಕೊಡೋದಲ್ಲ, ಅವ್ರು ಹಾಕಿರುವಂತ ಕಂಡೀಷನ್ಸ್ ಅಲ್ಲಿ ನಿಮ್ದು ಬರುತ್ತೋ ಇಲ್ಲೋ ಅಂತ ನೋಡ್ಕೊಳ್ಳಿ. ಎಷ್ಟು ಎಕರೆ ಜಮೀನ್ ಇರೋದು? ಎಷ್ಟು ಎಕರೆ ಜಮೀನ್ ಇರೋದು? ಮತ್ತೆ 6 ಎಕರೆ ಜಮೀನ್ ಎಲ್ಲಿ ಬರುತ್ತೆ ಅದು? ಅಷ್ಟೊದಕ್ಕೆ ಇಟ್ಟಿದಾರ ಅವರು? ಎಲ್ಲ ಮಾಡಿಲ್ಲ ಸ್ವಾಮಿಗೌಡ ಅವ್ರೆ. ಇಲ್ಲ ಮಾಡಿದ್ದಾರೆ ಸರ್, 10 ಎಕರೆ ಮಾಡಿದ್ದಾರೆ. ಸರಿ ಆಯ್ತು, ಸಾಗರ ಕೆನರಾ ಬ್ಯಾಂಕ್ ಬ್ರಾಂಚ್ ನಲ್ಲಿ ಮಾಡಿದ್ದಾರೆ. ಸರಿ ಆಯ್ತು, ನಾನು ಚೆಕ್ ಮಾಡಿಸ್ತೀನಿ ನಿಮ್ಗೆ, ಆಯ್ತಾ? ಓಕೆ, ಥ್ಯಾಂಕ್ ಯು ಸರ್. ಇನ್ನು ಧನುಜ್ ಅಂತೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಧನುಜ್ ಅವರೇ. ನಮಸ್ಕಾರ ಸರ್. ಧನುಷ್ ಅವ್ರ ಹೇಳಿ. ನಮಸ್ಕಾರ ಸರ್. ನಾನು ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು, ಫೈನಲ್ ಇಯರು. ನಮ್ಗೆ 14 ದಿನ ಕ್ಲಾಸ್ ತಗೊಂಡು ಆಮೇಲೆ ಎಕ್ಸಾಮ್ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಫಸ್ಟ್. ಆದ್ರೆ ಇವಾಗ ವಿಟಿಯೋದವರು ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ 30ನೇ ತಾರೀಕಂತ ಫಿಸಿಕಲ್ ಕ್ಲಾಸ್ ಇಡಂಗಿಲ್ಲ. ಆದ್ರೆ ಈ ವಿಟಿಯೋದವರು ನಮ್ಗೆ ಡೈರೆಕ್ಟ್ ಎಕ್ಸಾಮ್ ಕೊಡ್ತಾರೆ, ಫಸ್ಟ್ 14 ದಿನ ಕ್ಲಾಸ್ ತಗೊಂಡು ಆಮೇಲೆ ಎಕ್ಸಾಮ್ ಕೊಡ್ತೀನಿ ಅಂದಿದ್ರೆ. ಇವಾಗ ಡೈರೆಕ್ಟ್ ಎಕ್ಸಾಮ್ ಕೊಡ್ತಾ ಇದಾರೆ ಸರ್. ಅದು ಹೌದು ಸರ್, ವಿಟಿಯು ಸ್ಟೂಡೆಂಟು. ಆದ್ರೆ ಡೈರೆಕ್ಟ್ ಎಕ್ಸಾಮ್ ಕೊಟ್ಟರು ಪರವಾಗಿಲ್ಲ ಸರ್, ಫಸ್ಟ್ ಕ್ಲಾಸ್ ತಗೊಂಡ್ರೆ ನಮ್ಗೆ ಒಂಚೂರು ಅರ್ಥ ಆಗುತ್ತೆ. ಅರ್ಥ ಆಗದೆ ಇರೋದಿಲ್ಲ, ಯಾಕಂದ್ರೆ ಆನ್ಲೈನ್ ಅಲ್ಲಿ ನಮ್ಗೆ ಕನೆಕ್ಷನ್ ನೆಟ್ ಇರಲ್ಲ. ಬಟ್ ಈಗ ಕ್ಲಾಸಸ್ ತಗೊಳಕ್ ಇಲ್ವೇ, ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ವೇ? ಆದ್ರೆ ಆತರ ಕೊಟ್ಟಿಲ್ಲ ಸರ್. ಆದ್ರೆ ಫಿಸಿಕಲ್ ಎಕ್ಸಾಮ್ ಇಡ್ಬೋದ ಸರ್ ಆತರ? ಅವರು ಎಕ್ಸಾಮ್ ಕಂಡಕ್ಟ್ ಮಾಡಕ್ ಅವಕಾಶ ಇದೆ ನಿಮಗೆ, ಕ್ಲಾಸಸ್ ಗಳು ಕಂಡಕ್ಟ್ ಮಾಡಕ್ಕಿಲ್ಲ. ಎಕ್ಸಾಮ್ಗಳು ಒಂದ್ ದಿನಕ್ಕೆ ಮುಗಿದೋಗ್ಬಿಡುತ್ತೆ. ಕ್ಲಾಸಸ್ ಆದ್ರೆ ಪ್ರತಿ ದಿನವೂ ಕೂಡ ಕರಿಬೇಕಾಗತ್ತೆ. ಅರ್ಥ ಆಯ್ತು. ತುಂಬಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳು ನಂಗೂ ಫೋನ್ ಮಾಡಿ ಹೇಳಿದ್ರು, ಸರ್ ನಮ್ದು ಇಂಜಿನಿಯರಿಂಗು ಆನ್ಲೈನ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಸರ್, ಕ್ಲಾಸ್ ರೂಮ್ ಅಲ್ಲಿ ಕೂತಾಗಿ ಅರ್ಥ ಆಗಲ್ಲ. ನಾವ್ ಎಷ್ಟೋ ಸಲ ಹೋಗ್ಬಿಟ್ಟು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಬರ್ತೀವಿ, ಇನ್ನು ಆನ್ಲೈನ್ ಅಲ್ಲಿ ಎಲ್ಲಿಂದ ಅರ್ಥ ಆಗುತ್ತೆ ಸರ್ ನಮಗೆ, ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಏನು ಮಾಡಕ್ ಆಗಲ್ಲ ಧನುಷ್, ಈಗಿನ ಪರಿಸ್ಥಿತಿಯಲ್ಲಿ ಏನು ಅಂತ ಯಾವ ದಾರಿಗಳು ಇಲ್ಲ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು. ಇನ್ನು ಸುರೇಶ್ ಅಂತ ಹೇಳಿ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ಸರ್ ನಮಸ್ಕಾರ ಸರ್. ಹೇಳಿ ಸರ್. ಸರ್ ನಾವು ದೊಡ್ಡಬಳ್ಳಾಪುರದಿಂದ. ಹೇಳಿ, ಗೊತ್ತಾಯ್ತು, ಹೇಳಿ ಸರ್. ಸರ್ ನಾವು ಟೀಚರು. ಹಾ ಸರ್, ಈಗ BBMP ಇಂದ ನಮ್ಗೊಂದು ಮೆಸೇಜ್ ಬರ್ತಾ ಇದೆ. ಹಾ, COVID-19 ಡ್ಯೂಟಿಗೆ ಅಂತೇಳಿ. ಹಾ, ನಾವು ಸುಮಾರು ಇಲ್ಲಿಂದ ದೊಡ್ಡಬಳ್ಳಾಪುರದಿಂದ ದೊಡ್ಡಬಳ್ಳವಂಗಲ ಅಂತೇಳಿ ಅಲ್ಲಿಂದ ಸುಮಾರು ಕೆಂಗೇರಿ ವಾರ್ಡ್ ಅಂತ ಹಾಕಿದ್ದಾರೆ. ನಾವು ಕೆಂಗೇರಿ ವಾರ್ಡ್ ಹೋಗ್ಬೇಕಾದ್ರೆ ಸುಮಾರು 85-90 ಕಿಲೋಮೀಟರ್ ಆಗುತ್ತೆ ಸರ್. ನಾವು ಯಾವ ರೀತಿ ಹೋಗೋದು, ನಮಗೆ ಬಸ್ ಸೌಕರ್ಯ ಇಲ್ಲ.
ಯಾವ ರೀತಿ ಹೋಗೋದು ಅನ್ನೋದು ಒಂದು ಸಮಸ್ಯೆ ಆಗ್ಬಿಟ್ಟಿದೆ ಸರ್. ನಮ್ಮಲ್ಲ ಆದ್ರೆ ಮಾಡ್ತೀವಿ ಸರ್. ಇಲ್ಲಿಂದ ನಾವು ದೊಡ್ಡಬಳ್ಳಾಪುರದಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗಿ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ತುಂಬಾ ಬಸ್ ಸೌಕರ್ಯ ಸಮಸ್ಯೆ ಸರ್. ಈಗೇನ್ ಮಾಡೋಣ ಸರ್, ಏನ್ ಮಾಡೋದಂತ ಗೊತ್ತಾಗ್ತಾರೆ ಸರ್. ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅಲ್ಲೇ ಎಲ್ಲಾದ್ರೂ ಇದ್ರೆ ಕೊಡಕ್ ಹೇಳಿ ಸರ್. ನಮ್ ದೊಡ್ಡಬಳ್ಳಾಪುರದಿಂದ ಎಲ್ಲಾ ಟೀಚರ್ಸ್ ಯಲಂಕ ಬ್ಯಾಟ್ರಾಯಿಂಪುರ ಎಲ್ಲ ಹಾಕಿದ್ರು ಸರ್. ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಲ್ಲೇ ಆದ್ರೆ, ಇಲ್ಲ ಇಲ್ಲಿ ಬಂದಿಲ್ಲ ಆದ್ರೂ ಹೇಳ್ಕೊಂಡು ಏನಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ಸರ್. ಈಗ ನಾಳೆ ಬರಲಿಲ್ಲ ಅಂದ್ರೆ ನಿಮ್ಗೆ ನೋಟಿಸ್ ಕಳಿಸ್ತೀವಿ, ಹಾಗೆ ಅಂತ ಮೆಸೇಜ್ ಕಳಿಸ್ತಿಲ್ಲ ಅವ್ರೆ. ಸರಿ, ನಾನೇನ್ ಮಾಡ್ಲಿ ಸರ್, ನಾನು ಕೇಳ್ಬಿಟ್ಟು ಹೇಳ್ತೀನಿ ಈ ವಿಚಾರದಲ್ಲಿ. ಟೀಚರ್ಸ್ಗಳಿಗೆ ಹೇಳ್ತಾ ಇದಾರೆ ಈಗ ಸರ್, ನಮ್ಗೆ ಇಲ್ಲಿವರೆಗೂ ಈ ಇನ್ಫಾರ್ಮೇಶನ್ ಬಂದಿರ್ಲಿಲ್ಲ. ನಾನು ಚೆಕ್ ಮಾಡ್ತೀನಿ ಸರ್, ನಾನು ಹೇಳ್ಬಿಡ್ತೀನಿ ನಿಮ್ಗೆ, ಆಯ್ತಾ? ಚೆಕ್ ಮಾಡಿ ಹೇಳ್ಬಿಡ್ತೀನಿ. ನಮ್ಮಲ್ಲಿ ಲೋಕಲ್ ಆದ್ರೆ ಮಾಡ್ಬಿಡ್ತೀವಿ ಸರ್. ಅಲ್ಲ, ನಾನು ಚೆಕ್ ಮಾಡಿಸಿ ಹೇಳ್ತೀನಿ ಅದೇನಾಗ್ತಿದೆ ಅಂತ ಹೇಳಿ. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.